ಜಿನ ದರ್ಶನ ಜಿನ ದರ್ಶನ ಜಿನ ದೇವಾನು ದೇವತೆ ದರ್ಶನ ಕರುಣಿಸಿ ಪಾಪ ಕರ್ಮವ ಕಳೆವ ಜ್ಞಾನ ಜ್ಯೋತಿ ನೀನಾದೆ ದೇವಾನು ದೇವತೆ ದರ್ಶನ ಕರುಣಿಸಿ ಪಾಪ ಕರ್ಮವ ಕಳೆವ ಜ್ಞಾನ ಜ್ಯೋತಿ ನೀನಾದೆ ಜಿನ ದರ್ಶನ ಜಿನ ದರ್ಶನ ಬನ್ನಿರಿ ಕೈ ಜೋಡಿಸಿ ಅಹಿಂಸೆಯ ಸಾರೋಣ ಧರ್ಮದ ದಾರಿಯ ಹಿಡಿಯೋಣ ಬನ್ನಿರಿ ಕೈ ಜೋಡಿಸಿ ಅಹಿಂಸೆಯ ಸಾರೋಣ ಧರ್ಮದ ದಾರಿಯ ಹಿಡಿಯೋಣ ದೇವಶಾಸ್ತ್ರ ಗುರು ದರ್ಶನಕ್ಕಾಗಿ ದೇವಶಾಸ್ತ್ರ ಗುರು ದರ್ಶನಕ್ಕಾಗಿ ಜಿನ ದರ್ಶನವ ನೋಡೋಣ ಜಿನ ದರ್ಶನವ ನೋಡೋಣ ದೇವಾನು ದೇವತೆ ದರ್ಶನ ಕರುಣಿಸಿ ಪಾಪ ಕರ್ಮವ ಕಳೆವ ಜ್ಞಾನ ಜ್ಯೋತಿ ನೀನಾದೆ ಜಿನ ದರ್ಶನ ಜಿನ ದರ್ಶನ ಜೈ ಜಿನೇಂದ್ರ ವೀಕ್ಷಕರೇ, ಹೊಂಬುಜ ಶ್ರೀಕ್ಷೇತ್ರದಲ್ಲಿ ದಿನಾಂಕ 23/3/2019 ಆಯೋಜಿಸಲಾಗಿದ್ದ ಆಚಾರ್ಯ ಶ್ರೀ 108 ಶ್ರೀ ಶಾಂತಿ ಸಾಗರ ಮುನಿ ಮಹಾರಾಜರ ಮುನಿದೀಕ್ಷಾ ಶತಾಬ್ದಿ ಮಹೋತ್ಸವ ಶ್ರೀಕ್ಷೇತ್ರ ಹೊಂಬುಜದಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿದೆ. ಬನ್ನಿ, ಮಹೋತ್ಸವದಲ್ಲಿ ನಾವು ಒಬ್ಬರಾಗೋಣ. ಅಂದು ಮಹೋತ್ಸವದ ಪ್ರಯುಕ್ತ ಆಚಾರ್ಯ ಶ್ರೀಗಳ ಜೀವನ ಚರಿತ್ರೆಯನ್ನು ನೆನಪಿಸುವಂತಹ ಸ್ತಬ್ಧ ಚಿತ್ರಗಳ ಮೆರವಣಿಗೆ, ಸಭಾ ಕಾರ್ಯಕ್ರಮ, ಅವರಿಗೆ ಪೂಜೆಯ ಮೂಲಕ ಗುಣಾಂಜಲಿ ಹಾಗೂ ವಿನಯಾಂಜಲಿ ಸಮರ್ಪಿಸುವ ಕಾರ್ಯ ನಡೆಯಿತು. आचार्य शांति सागर की गाथा गाते हैं प्रथमाचार्य शांति सागर की गाथा गाते हैं सुनो हम कथा सुनाते हैं सुनो हम कथा सुनाते ಬಂಧುಗಳೇ, ಪಂಚಮ ಕಾಲದಲ್ಲಿ 19th-20th ಶತಮಾನದ ಸಂದರ್ಭದಲ್ಲಿ ಜಿನಧರ್ಮದಲ್ಲಿ ಮುನಿಧರ್ಮವನ್ನು ಪ್ರಭಾವನೆ ಮಾಡಿದ ಪ್ರತಿಫಲವೇ 21st ಶತಮಾನದಲ್ಲಿ
ಆಧುನಿಕ ಸಮಾಜದ ನಡುವೆ ದಿಗಂಬರ ಮುನಿಗಳ ದರ್ಶನ ಲಾಭ ಸಿಗುತ್ತಿದೆ. ಇದರ ಹಿರಿಮೆ ಆಚಾರ್ಯ ಶ್ರೀ ಶಾಂತಿಸಾಗರ ಮುನಿ ಮಹಾರಾಜರಿಗೆ ಸಲ್ಲುತ್ತದೆ. ಅವರು ಮುನಿದೀಕ್ಷೆ ಗ್ರಹಣ ಮಾಡಿ ಈ ವರ್ಷಕ್ಕೆ 100 ವರ್ಷಗಳು ಸಲ್ಲುತ್ತಿವೆ. ಆ ಸುದಿನದ ಜ್ಞಾಪಕಾರ್ಥವಾಗಿ ದೇಶದೆಲ್ಲೆಡೆ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ಶ್ರೀ ಕ್ಷೇತ್ರ ಹೊಂಬುಜದಲ್ಲೂ ಸಹ ಪ್ರಸ್ತುತ ಆಚಾರ್ಯ ಶ್ರೀಗಳವರ ಪಟ್ಟಪರಂಪರೆಯ ಪಂಚಮ ಪಟ್ಟಾಧೀಶರಾಗಿ ಆಚಾರ್ಯ ಶ್ರೀ ವರ್ಧಮಾನ ಸಾಗರ ಮುನಿ ಮಹಾರಾಜರ ಪಾವನ ಸಾನ್ನಿಧ್ಯದಲ್ಲಿ ಹಾಗೂ ಶ್ರೀಮಠದ ಪರಮ ಪೂಜ್ಯ ಸ್ವಸಿಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾರಕರ ದಿವ್ಯ ನೇತೃತ್ವದಲ್ಲಿ ನೆರೆದಿದ್ದ ಪರಮ ಪೂಜ್ಯ ಭಟ್ಟಾರಕರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಅಭೂತಪೂರ್ವವಾಗಿ ನಡೆಯಿತು. ದೇಶದ ಬೇರೆ ಬೇರೆ ಭಾಗಗಳಿಂದ ಆಗಮಿಸಿದ ಅನೇಕ ಗಣ್ಯ ವ್ಯಕ್ತಿಗಳು, ಕರ್ನಾಟಕ ಜೈನ್ ಅಸೋಸಿಯೇಷನ್ ಪದಾಧಿಕಾರಿಗಳು, ಇನ್ನು ಅನೇಕರುಗಳ ಉಪಸ್ಥಿತಿಯಲ್ಲಿ ಶ್ರೀಮತಿ ಕುಮುದಾ ನಾಗಭೂಷಣ್ ರವರ ನಿರೂಪಣೆಯಲ್ಲಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿಬಂತು. ಪುತ್ರ ಕೋ ಜನ್ಮ ಬಡಾವೆ ಹರ್ಷ ಮನಾತೆ ಪ್ರಥಮಾಚಾರ್ಯ ಶಾಂತಿ ಸಾಗರ ಕೀ ಗಾಥಾ ಗಾತೆ ಸುನೋ ಹಮ್ ಕಥಾ ಸುನಾತೆ ಸುನೋ ಹಮ್ ಕಥಾ ಸುನಾತೆ ಷಡ್ಖಂಡ ಹೇ ಜಿಸ್ಕೆ ಕಾರಣ ಆಚಾರ್ಯ ಶ್ರೀ ಶಾಂತಿ ಸಾಗರ ಜಿ ಮಹಾರಾಜ್ ಕೋ ಚಾರಿತ್ರ ಚಕ್ರವರ್ತಿ ಕಹಾ ಗಯಾ. ವಿಚಾರ ಕರ್ನೆ ಪರ ಮನ ಮೇ ಭಾವ ಜಲಿಯೆ ಸಂವರ ತತ್ವ ಕಿ ತರಫ ಹಮಾರೆ ದೃಷ್ಟಿ ಗಯಿ. ಕರ್ಮ ಕಾ ಆಶ್ರಯ ಜಿಸ್ಸೆ ರುಕತಾ ಹೇ ಕರ್ಮ ಜಿಸ್ಸೆ ನಹೀ ಆತೆ ಹೇ ಐಸೆ ಸಂವರ ತತ್ವ ಕೆ ಭಿ 6 ಪ್ರಕಾರ ಹೇ ಮಹಾವ್ರತ ಸಮಿತಿ ಗುಪ್ತಿ ತಪ ಹೊಂಬುಜದಲ್ಲಿ ಬೃಹತ್ ಮಹೋತ್ಸವ ನಡೆಯುತ್ತಿದ್ದರೆ ಅದೇ ತಿಂಗಳ 27ರಂದು ಹೊಂಬುಜ ಕ್ಷೇತ್ರದ ಆಡಳಿತದಲ್ಲಿ ಬರುವಂತಹ ಹುಬ್ಬಳ್ಳಿಯ ಬಸದಿಯಲ್ಲಿ ನಡೆದ ಉತ್ಸವವನ್ನೊಮ್ಮೆ ನೋಡಿ ಬರೋಣ. ಶ್ರೀ ದಿಗಂಬರ ಜೈನ 1008 ಚಂದ್ರಪ್ರಭು ತೀರ್ಥಂಕರರ ಬಸದಿ ಮಹಾವೀರಗಲ್ಲಿ ಹುಬ್ಬಳ್ಳಿ. ಇಲ್ಲಿ ಮಹಾಮಾತೆ ಪದ್ಮಾವತಿ ಅಮ್ಮನವರ ರಜತ ಪಲ್ಲಕ್ಕಿ ಉತ್ಸವ, ವರೂರು ಕ್ಷೇತ್ರದ ಪರಮ ಪೂಜ್ಯ ಧರ್ಮಸೇನ ಭಟ್ಟಾರಕರ ಪಾವನ ಸಾನ್ನಿಧ್ಯದಲ್ಲಿ 27 ಮಾರ್ಚ್ 2019ರಂದು ವೈಭವಯುತವಾಗಿ ನಡೆಸಲಾಗಿದೆ. ನಮಿಸುವೆ ಪಾವನ ಪದಗಳಿಗೆ ಚಂದ್ರನಾಥ ಜಿನರಡಿಗಳಿಗೆ, ನಮಿಸುವೆ ಪಾವನ ಪದಗಳಿಗೆ ಚಂದ್ರನಾಥ ಜಿನರಡಿಗಳಿಗೆ, ಚಂದ್ರನಾಥ ಜಿನ ಜೈ 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 ಲೋಕೋದ್ಧಾರಕ ಚಂದ್ರಜಿನ ಪಾಪ ವಿನಾಶಕ ಪರಮಜಿನ, ಲೋಕೋದ್ಧಾರಕ ಚಂದ್ರಜಿನ
ಪಾಪ ವಿನಾಶಕ ಪರಮ ಜಿನ ಭವ ಭಯ ಭಂಜಕ ದೇವ ಜಿನ ಭವ ಭಯ ಭಂಜಕ ದೇವ ಜಿನ ತ್ರಿಭುವನ ತಿಲಕನು ನೀನೆ ಜಿನ ತ್ರಿಭುವನ ತಿಲಕನು ನೀನೆ ಜಿನ ಚಂದ್ರನಾಥ ಜಿನ ಜೈ ಜೈ ಕರ್ಮಗಳ ನೀ ಕಳೆದೆ ದುಷ್ಟರಾರರಿಗಳ ಗೆಲಿದೆ ಅಷ್ಟ ಕರ್ಮಗಳ ನೀ ಕಳೆದೆ ದುಷ್ಟರಾರರಿಗಳ ಗೆಲಿದೆ ನಿಷ್ಠೆಯಿಂದ ಆತ್ಮನ ನೆನೆದೆ ಅಷ್ಟ ಗುಣಗಳನೆ ಪಡೆದೆ ಚಂದ್ರನಾಥ ಜಿನ ಜೈ 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 ಸಾವಿರದ ಒಂಬೈನೂರ ನಾಲ್ಕನೇ ಇಸವಿಯಲ್ಲಿ ನಿರ್ಮಾಣಗೊಂಡ ಈ ಬಸದಿಯಲ್ಲಿ ಪ್ರತಿ ವರ್ಷವೂ ಕೂಡ ಶ್ರೀ ಕ್ಷೇತ್ರ ಹೊಂಬುಜ ಮಠದಲ್ಲಿ ಮೂಲಾ ನಕ್ಷತ್ರದ ದಿನದಂದು ನಡೆಯುವ ಮಹಾರಥೋತ್ಸವದ ದಿನದಂದು ಇಲ್ಲಿಯೂ ಕೂಡ ಪದ್ಮಾವತಿ ಅಮ್ಮನವರ ಪಲ್ಲಕ್ಕಿ ಉತ್ಸವ ನಡೆಸಿಕೊಂಡು ಬಂದಿರುತ್ತಾರೆ. ಅದರಂತೆ ಈ ವರ್ಷವೂ ನಡೆಸಲಾಗುತ್ತಿದ್ದು ಈ ಬಾರಿ ವಿಶೇಷವಾಗಿ ರಜತ ಪಲ್ಲಕ್ಕಿ ತಯಾರಾಗಿದ್ದು ಮುಂಬರುವ ದಿನಗಳಲ್ಲಿ ಬಸದಿಯ ಶತಮಾನೋತ್ಸವ ಕಾರ್ಯವನ್ನು ಪರಮಪೂಜ್ಯ ಸಸಿಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾರಕ ಹಾಗೂ ಸಮಸ್ತ ಭಟ್ಟಾರಕರ ಉಪಸ್ಥಿತಿಯಲ್ಲಿ ಆಯೋಜಿಸುವಲ್ಲಿ ಬರದ ಸಿದ್ಧತೆ ಕೂಡ ನಡೆಯುತ್ತಿದೆ. ನಿನ್ನ
ಸಕ್ಕರೆ ಹಾಲು ಮೊಸರ ಗಂಧ ಅಷ್ಟ ಅಭಿಷೇಕ ಮಾಡೋದು ವಿಶೇಷವಾಗಿ ನೋಡಿ ಇನ್ನು. ಆದರೆ ಇವತ್ತು ಹುಬ್ಬಳ್ಳಿಯ ಚಂದಪ್ರಭು ತೀರ್ಥಂಕರ ಪಂಚಾಮೃತ ಅಭಿಷೇಕ ಯಾವ್ದು ಹಿಂಗೆ ಹೆಂಗಿತ್ತಪ್ಪ ಅಂದ್ರೆ ರಿಯಲಿ ಪಂಚಾಮೃತ ಅಭಿಷೇಕ ಅನ್ನೋಂಗೆ ಇತ್ತು. ಯಾಕಪ್ಪ ಇತ್ತಂದ್ರೆ ಎಲ್ಲ ರೀತಿಯಾಗಿ ಹಣ್ಣು ಹಂಪಲದ ರಸದಿಂದ ಅಭಿಷೇಕವನ್ನು ನಾವು ಮಾಡಿದ್ದು ನೋಡಿ ತುಂಬ ಖುಷಿ ಆಯ್ತಂತ ಒಂದು ಚಂದಪ್ರಭು ತೀರ್ಥಂಕರ ಬಸ್ತಿ. ಆದ ಕಾರಣ ಇವತ್ತಿನ ಒಳ್ಳೆಯ ಮಹಾಮಾತೆ ಪದ್ಮಾವತಿ ಅಮ್ಮನದ ಪಾಲಕಿ ವಿಶೇಷ ನೋಡ್ರಿ. ಫಸ್ಟ್ ಟೈಮ್ ನಮ್ಮದೊಂದು ಸೌಭಾಗ್ಯ ತಿಳ್ಕೊಬೇಕು ನಾವು ಫಸ್ಟ್ ಟೈಮ್. ಯಾಕಂದ್ರೆ ಇಂಥ ಬೆಳ್ಳಿಯ ಪಲ್ಲಕ್ಕಿ ಉತ್ಸವ ಮಾಡಕ್ಕೆ ನಮಗೊಂದು ಸೌಭಾಗ್ಯ ಸಿಕ್ಕಿದ್ದಪ್ಪ ಅಂದ್ರೆ ನಾವು ಫಸ್ಟ್ ಸೌಭಾಗ್ಯ ತಿಳ್ಕೊಬೇಕು. ಹುಬ್ಬಳ್ಳಿ ನಗರದಲ್ಲಿ ಇನ್ನೂ ಹಲವಾರು ಜೈನ ಬಸದಿಗಳಿದ್ದು ಅವುಗಳಲ್ಲಿ ಕೆಲವು ಬಸದಿಗಳ ದರ್ಶನ ಕೂಡ ನೀವು ಮಾಡುತ್ತಿದ್ದೀರಿ. ನೆಲೆಸುತ್ತಲಿಮ್ಮಯ ಮನದೊಳಗೆ ಜ್ಞಾನವ ನೀಡುತ್ತ ಪ್ರತಿಗಳಿಗೆ ನೆಲೆಸುತ್ತಲಿಮ್ಮಯ ಮನದೊಳಗೆ ಜ್ಞಾನವ ನೀಡುತ್ತ ಪ್ರತಿಗಳಿಗೆ ದಾರಿಯ ದೇವನೆ ತೋರೆ ನಗೆ ವಂದಿಪೆ ಮುಕುತಿಯ ರಮಣನಿಗೆ ಚಂದ್ರನಾಥ ಜಿನ ಜೈ 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 ನಮಿಸುವೆ ಪಾವನ ಪದಗಳಿಗೆ ಚಂದ್ರನಾಥ ಜಿನರಡಿಗಳಿಗೆ ನಮಿಸುವೆ ಪಾವನ ಪದಗಳಿಗೆ ಚಂದ್ರನಾಥ ಜಿನರಡಿಗಳಿಗೆ ಚಂದ್ರನಾಥ ಜಿನ ಜೈ 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 ಜೈ. ಹಳೆ ಹುಬ್ಬಳ್ಳಿಯ ಶ್ರೀ ಪಾರ್ಶ್ವನಾಥ ಬಸದಿಯನ್ನು ನೀವು ನೋಡುತ್ತಿದ್ದೀರಿ. ಅಂದಿನ ದಿನವೇ ಸಂಜೆ ವೇಳೆ ಅಲ್ಲಿಯೂ ಕೂಡ ಪದ್ಮಾವತಿ ಅಮ್ಮನವರ ಪಲ್ಲಕ್ಕಿ ಉತ್ಸವ ನಡೆದಿದ್ದು ಅದನ್ನು ಕೂಡ ನಿಮಗಾಗಿ ತಂದಿದ್ದೇವೆ. ನಂಬಿ ಸೇವೆ ಕೈವ ಶಾವಕರ ರಕ್ಷಿಯೇ ವರ ನೀಡಿ ಕಾಯುವ ಲೋಕ ಮಾತೆಯೇ ಓ ಗುರು ದೇವೇಂದ್ರ ಕೀರ್ತಿಗೆ ಆಧಾರ ಗುರು ದೇವೇಂದ್ರ ಕೀರ್ತಿಗೆ ಆಧಾರ ಪದ್ಮಾವತಿ ನಿನಗೆ ಜಯ ಜಯಕಾರ ಪದ್ಮಾವತಿ ನಿನಗೆ ಜಯ ಜಯಕಾರ ಪದ್ಮಾವತಿ ನಿನಗೆ ಜಯ ಜಯಕಾರ ಹೋ ಬಂದೆ ಬಂದೆ ನಿನ್ನ ಮಹಾದ್ವಾರ ಬಂದೆ ಬಂದೆ ನಿನ್ನ ಮಹಾದ್ವಾರ ಪದ್ಮಾವತಿ ನಿನಗೆ ಜಯ ಜಯಕಾರ ಪದ್ಮಾವತಿ ನಿನಗೆ ಜಯ ಜಯಕಾರ ಪದ್ಮಾವತಿ ನಿನಗೆ ಜಯ ಜಯಕಾರ ಮುಂಬರುವ ದಿನಗಳಲ್ಲಿ ಈ ಜಿನಮಂದಿರದ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹೊಂಬುಜ ಮಠದ ಸ್ವಸ್ತಿ ಶ್ರೀಮದ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯ ಮಹಾಸ್ವಾಮೀಜಿಯವರು ಹಾಗೂ ಇತರ ಮಠಾಧೀಶರ ಸಮ್ಮುಖದಲ್ಲಿ ನೆರವೇರಿಸಲು ಈಗಾಗಲೇ ಭರದ ಸಿದ್ಧತೆಗಳು ನಮ್ಮಲ್ಲಿ ನಡೀತಾ ಇದೆ. ಮುಂಬರುವ ದಿನಗಳಲ್ಲಿ ಅದನ್ನು ಸಹಿತವಾಗಿ ನಾವು ನಿಮಗೆ ಸಮಯ ದಿನಾಂಕಗಳನ್ನು ತಿಳಿಸ್ತೀವಿ. ಈ ಜಿನಮಂದಿರ ಯಾವಾಗಲೂ ರಜತಮಯವಾಗಿರತಕ್ಕಂಥ ಒಂದು ಜಿನಮಂದಿರ ಇದು. ಈ ಜಿನಮಂದಿರದಲ್ಲಿ ನಾವು ಅನೇಕ ಥರದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಅತಿ ವೈಭವದಿಂದ ನಾವು ನಡೆಸ್ಕೊತ ಬರ್ತಾ ಇದ್ದೇವೆ. ನವರಾತ್ರಿಯಲ್ಲಿ ಪದ್ಮಾವತಿ ಅಮ್ಮನವರ
ಉತ್ಸವ ಅಲಂಕಾರಗಳು ಅತಿ ವೈಭವದಿಂದ ನಡೀತಾ ಇದ್ದು ಅನಂತರ ನೊಂಪಿ ದಶಲಕ್ಷಣ ಹಾಗೂ ಅಷ್ಟಾನಿಕ ಪರ್ವದಲ್ಲಿ ವಿಶೇಷವಾಗಿ ನಾವು ಇಲ್ಲಿ ಜಿನಮಂದಿರದಲ್ಲಿ ಪೂಜೆಗಳನ್ನ ಮಾಡ್ತಾ ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಬಿ ಪ್ರಸನ್ನಯ್ಯ, ಶ್ರೀಮತಿ ಪದ್ಮಲತಾ ಪ್ರಸನ್ನಯ್ಯ, ಶ್ರೀ ಪ್ರಮೋದ್, ಶ್ರೀಮತಿ ರೂಪಾಲಿ ಪ್ರಮೋದ್, ಪ್ರತೀಕ್ ಜೈನ್ ಹಾಗೂ ಪ್ರಿಷಾ ಜೈನ್. ಜಿನದರ್ಶನದ ಅಭಿಮಾನಿಗಳೇ, ಈ ದಿನ ನಾವು ನಾಡೋಜ ಪ್ರೊಫೆಸರ್ ಶ್ರೀಮತಿ ಕಮಲಾ ಅವರ ಒಂದು ಸಾನ್ನಿಧ್ಯದಲ್ಲಿ ಕುಳಿತಿದ್ದೇನೆ. ಅವರ ಬಗ್ಗೆ ನಾನು ಅಪಾರವಾಗಿ ಹೇಳಬಹುದು. ಒಟ್ಟಿನಲ್ಲಿ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರವಾದ ಸೇವೆಯನ್ನು ಸಲ್ಲಿಸಿ ಯಶಸ್ವಿ ಮಹಿಳೆಯಾಗಿದ್ದಾರೆ. ಇವರಿಗೆ ನಮ್ಮ ಜಿನದರ್ಶನ ಸಂಚಿಕೆಯ ಬಗ್ಗೆ ಅಭಿಪ್ರಾಯ ಏನು, ಧರ್ಮ ಪ್ರಭಾವನೆ ಮಾಡುತ್ತಿರುವ ಜಿನದರ್ಶನ ಸಂಚಿಕೆ ಹೇಗೆ ಬರ್ತಾ ಇದೆ, ಹೇಗೆ ಬರಬಹುದು ಅನ್ನೋದ್ರ ಬಗ್ಗೆ ಅವರ ಸಲಹೆ ಕೊಡಬೇಕಾಗಿ ವಿನಂತಿಸ್ಕೊಳ್ತೇನೆ. ಜಿನದರ್ಶನ ಮಾಲಿಕೆಯನ್ನು ನಾನು ಪ್ರತಿ ಭಾನುವಾರ ತಪ್ಪದ ಹಾಗೆ ನೋಡ್ತೇನೆ. ಅದರಲ್ಲಿ ಬರತಕ್ಕಂತಹ ಅನೇಕ ಸಂಗತಿಗಳು ಇಡೀ ಜಗತ್ತಿಗೆ ಒಂದು ಸಂದೇಶವನ್ನು ನೀಡ್ತಕ್ಕಂಥದ್ದಾಗಿರುತ್ತೆ. ಆ ಜಿನದರ್ಶನ ಮಾಲಿಕೆ ಇದೆಯಲ್ಲ, ಅದು ಸುಮಾರು 5 ವರ್ಷಗಳಿಂದ ಅದು ನಡ್ಕೊಂಡು ಬರ್ತಾ ಇದೆ. ನಾನು ಸಾಧ್ಯವಾದಷ್ಟು ಅದನ್ನು ಗಮನಿಸ್ತಾ ಬಂದಿದ್ದೇನೆ. ಅಹಿಂಸೆಯ ಬಗ್ಗೆ, ಮಾನವತೆಯ ಬಗ್ಗೆ, ಸೌಹಾರ್ದತೆಯ ಬಗ್ಗೆ ಇವತ್ತು ಇಡೀ ಜಗತ್ತು ಏನನ್ನು ಬಯಸ್ತಾ ಇದೆಯೋ ಆ ಎಲ್ಲವನ್ನು ಒಳಗೊಂಡ ಹಾಗೆ ಜೈನ ಧರ್ಮದ ಹಿನ್ನೆಲೆಯನ್ನು ಇಟ್ಕೊಂಡು ಪ್ರಸಾರ ಮಾಡ್ತಾ ಹೋಗ್ತಾ ಇರ್ತಕ್ಕಂತಹ ಈ ಮಾಲಿಕೆ ಏನಿದೆ ತುಂಬ ಪ್ರಶಸ್ತವಾದದು, ತುಂಬ ಇವತ್ತಿನ ಕಾಲಕ್ಕೆ ಪ್ರಸ್ತುತವಾದದು ಎಂಬುದಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದರ ನಿರ್ಮಾಪಕರಾದಂತಹ ಶ್ರೀಯುತ ಪ್ರಸನ್ನಯ್ಯನವರು ಸಮಾಜಮುಖಿಯಾಗಿ ಮತ್ತು ಧರ್ಮಮುಖಿಯಾಗಿ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಅನೇಕ ಧಾರ್ಮಿಕ ಕೆಲಸಗಳನ್ನು ಮಾಡ್ಕೊಂಡು ಬಂದಂಥವರು. ಅವರಲ್ಲಿ ಯಾವ ಭೇದ ಭಾವವೂ ಇಲ್ಲ, ಎಲ್ಲರನ್ನೂ ಸಹ ಒಳಗೊಂಡ ಹಾಗೆ ಆ ಕಾರ್ಯಕ್ರಮವನ್ನು ನಿರೂಪಿಸಿಕೊಂಡು ಹೋಗ್ತಾ ಇದ್ದಾರೆ. ಇದು ಕೇವಲ ಜೈನ ಧರ್ಮೀಯರು ಮಾತ್ರ ನೋಡ್ತಕ್ಕಂತಹ ಒಂದು ಇದಲ್ಲ, ಮಾಲಿಕೆಯಲ್ಲ, ಎಲ್ಲರೂ ಸಹ ನೋಡಬೇಕಾದಂತಹ ಮಾಲಿಕೆ ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ವಿಷಯದಲ್ಲಿ ಪ್ರಸನ್ನಯ್ಯನವರನ್ನು ನಾನು ಅಭಿನಂದಿಸೋದಕ್ಕೆ, ಯಾವುದೇ ಒಂದು ಮಾಲಿಕೆ ಸುದೀರ್ಘವಾಗಿ ಬರಬೇಕಾದ್ರೆ 5 ವರ್ಷಗಳ ಕಾಲದಿಂದ ಅದು ನಿರಂತರವಾಗಿ ತನ್ನ ಪ್ರಸ್ತುತತೆಯನ್ನು ಉಳಿಸ್ಕೊಂಡು ಬಂದಿದೆ ಅನ್ನೋದೇ ಗೊತ್ತಾಗುತ್ತೆ. ಇವತ್ತು 12-13 ಲಕ್ಷ ಜನ ಅದರ ವೀಕ್ಷಕರಿದ್ದಾರೆ ಅನ್ನೋದು, ಅದು ಇನ್ನೂ ಹೆಚ್ಚು ಹೆಚ್ಚು ಆ ಸಂಖ್ಯೆ ಬೆಳಗಲಿ, ಬೆಳಗಬೇಕು, ಬೆಳೆಯಲು ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋದು ಬಹಳ ಮುಖ್ಯವಾದದ್ದು. ಈ ಮಾಲಿಕೆಯ ಸಲಹೆಗಾರರಾಗಿ ಪದ್ಮರಾಜ್ ದಂಡಾವತೆ ತುಂಬ ಹಿರಿಯ ಅವರು ಪತ್ರಕರ್ತರಾಗಿದ್ದಾರೆ. ದೊಡ್ಡ ಪತ್ರಿಕೆಯ ಒಂದು ಮುಖ್ಯ ಸಂಪಾದಕರಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅಂಕಣಕಾರರಾಗಿ ಅವರ 8 ಪುಸ್ತಕಗಳು ಈಗಾಗಲೇ ಪ್ರಕಟಗೊಂಡಿವೆ. ಅದು ತುಂಬಾ ಒಬ್ಬ ಜನಪ್ರಿಯ ಲೇಖಕರಾಗಿ ಮತ್ತು ಗಂಭೀರವಾದ ಅಧ್ಯಯನಶೀಲರಾಗಿ ಪದ್ಮರಾಜ್ ದಂಡಾವತಿಯವರು ಈ ಮಾಲಿಕೆಯಲ್ಲಿ ತಮ್ಮ ದಿಗ್ದರ್ಶನವನ್ನು ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷವನ್ನು ಕೊಡ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಶ್ರೀಮತಿ ಬ್ರಾಹ್ಮಿಲ ಮದನ ಕುಮಾರ್ ಅವರು ಸಹ ಇದರಲ್ಲಿ ತೊಡ್ಕೊಂಡಿದ್ದಾರೆ. ಅವರು ಸಾಕಷ್ಟು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರೂ ಅಷ್ಟೇ. ಒಂದು ರೀತಿಯಲ್ಲಿ ಇದು ಯಾವುದೇ ಒಂದು ದುಡ್ಡು ಕಾಸಿನ ವ್ಯವಹಾರಕ್ಕೋಸ್ಕರ ಇವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ಕೊಂಡಿಲ್ಲ. ನಿಸ್ವಾರ್ಥ ಸೇವೆಯನ್ನು ಒಂದು ರೀತಿಯಲ್ಲಿ ಜನತೆಗೆ ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅನ್ನುವ ದೃಷ್ಟಿಯಿಂದ ಇವರು ಕೆಲಸ ಮಾಡ್ತಾ ಇದ್ದಾರೆ. ಪ್ರಸನ್ನಯ್ಯನವರಂತೂ ಅವರು ಹುಟ್ಟಿದನೇ ಅವರು ದಾನಿಗಳಾಗಿ ಹುಟ್ಟಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಈ ರೀತಿಯ ದಾನ ಧರ್ಮಗಳಲ್ಲಿ ಪ್ರಸನ್ನಯ್ಯನವರು ತುಂಬ ಹೆಸರನ್ನು ಮಾಡಿರ್ತಕ್ಕಂಥವರು. ಅಷ್ಟೇ ಅಲ್ಲ, ಅವರು ಇನ್ನೂ ಅನೇಕ ಯೋಜನೆಗಳನ್ನು ಬೇರೆ ಬೇರೆ ರೀತಿಯ ಕಾರ್ಯಕ್ಷೇತ್ರಗಳಲ್ಲಿ ತೊಡ್ಕೊಂಡಿದ್ದಾರೆ. ಅದಲ್ಲದೆ ಈ ಪ್ರಸಾರದ ಮೂಲಕ, ಜಿನದರ್ಶನದ ಮೂಲಕ ಅವರು ಮಾಡಬೇಕಾದಂತಹ ಇನ್ನೂ ಉತ್ತಮ ಕೆಲಸಗಳಿದೆ. ಪ್ರಸನ್ನಯ್ಯನವರು ಒಬ್ಬ ಕನಸುಗಾರ, ಹಾಗಾಗಿ ಈ ಎಲ್ಲ ಕನಸುಗಳನ್ನು ಇಟ್ಟುಕೊಂಡು ಈ ಮಾಲಿಕೆಯನ್ನು ಇನ್ನೂ ಹೆಚ್ಚು ಜನಪ್ರಿಯಗೊಳಿಸಬೇಕು ಅಂತ ಇದ್ದಾರೆ. ಶ್ರೀಯುತ ಪ್ರಸನ್ನಯ್ಯನವರು, ಅವ್ರನ್ನ ಧರ್ಮ ದಾನವೀರ ಅಂತಲೇ ಕರಿಬೇಕಾಗುತ್ತೋ ಏನೋ, ಯಾಕೆಂದರೆ ಯಾವುದೇ ಅಪೇಕ್ಷೆಯಲ್ಲಿದೆ. ಇದು ಸಹ 5 ವರ್ಷದಿಂದ ತಮ್ಮ ಕೈಯಿಂದ
ದುಡ್ಡನ್ನು ಹಾಕ್ಕೊಂಡು ಖರ್ಚು ಮಾಡ್ತಾ ಒಂದು ನಯಾ ಪೈಸದ ಲಾಭವನ್ನು ಸಹ ಅವರು ಬಯಸದೆ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಇನ್ನೂ ಹೆಚ್ಚು ಹೆಚ್ಚು ಉನ್ನತ ಸ್ಥಾನ ದೊರೆತಾಗ ಅದಕ್ಕೆ ಹೆಚ್ಚು ಕ್ರಿಯಾಶೀಲತೆ ಉಂಟಾಗೋದಕ್ಕೆ ಸಾಧ್ಯವಾಗುತ್ತೆ. ಅಂತಹ ಸ್ಥಾನವನ್ನು ನಾವು ಸಮಾಜದವರು ಅವರಿಗೆ ಕೊಟ್ಟು ಅವ್ರನ್ನೂ ಸಹ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನು ಬೆಳೆಸಬೇಕಾದ್ದು ನಮ್ಮ ಜವಾಬ್ದಾರಿನೂ ಇದೆ. ಅವರ ಪ್ರತಿಯೊಂದು ಕೆಲಸದಲ್ಲಿಯೂ ಯಶಸ್ಸು ಸಿಗಲಿ, ಇನ್ನೂ ಉನ್ನತವಾದ ಸ್ಥಾನಕ್ಕೆ ಅವರು ಮೇಲಕ್ಕೆ ಏರಲಿ ಎಂಬುದಾಗಿ ಹಾರೈಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಇದುವರೆಗೂ ನಾಡೋಜ ಪ್ರೊಫೆಸರ್ ಶ್ರೀಮತಿ ಕಮಲಾ ಹಂಪನಾರವರು ನಮ್ಮ ದಿನದರ್ಶನ ತಂಡಕ್ಕೆ ಹಾಗೂ ದಿನದರ್ಶನ ಸಂಚಿಕೆಗಳಿಗೆ ಶುಭವನ್ನು ಹಾರೈಸಿ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಅವರಿಗೆ ಇಡೀ ದಿನದರ್ಶನ ತಂಡದ ಪರವಾಗಿ ಅನನ್ಯವಾದ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ದಿನದರ್ಶನ ದಿನದರ್ಶನಾ